ಸುದೀಪ್ ಅವರ ಪೈಲ್ವಾನ್ ಚಿತ್ರದ ಎಲ್ಲ ಅಪ್ಡೇಟ್ಗಳಿಗಾಗಿ ಈಗಲೇ ಡೌನ್ಲೋಡ್ ಮಾಡಿ ನಮ್ಮ ಕನ್ನಡಿಗರ ಆ್ಯಪ್ ಆದ ಲಯನ್ ನ್ಯೂಸ್, ಹಾಗೂ 5ಕ್ಕೆ 5 ರೇಟಿಂಗ್ ಕೊಡಿ. ಇದರಿಂದ ನೀವು ಗೆಲ್ಬಹುದು ಪ್ರತಿನಿತ್ಯ ಪೇಟಿಎಂ ಕ್ಯಾಶ್ ಹಾಗೂ ಒನ್ ಪ್ಲಸ್ ಮೊಬೈಲ್ ಗೆಲ್ಲುವ ಸುವರ್ಣಾವಕಾಶ. ಸುದೀಪ್ ಅವರು ಹುಟ್ಟಿದಾಗ್ಲಿಂದ ಶ್ರೀಮಂತರು ಅಂತ ಎಲ್ಲರಿಗೂ ಗೊತ್ತು. ಆದರೆ ಸುದೀಪ್ ಅವರು ಇಂಡಸ್ಟ್ರಿಗೆ ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಅಂತ ಕೂಡ ಗೊತ್ತು. ಹಾಗಿದ್ದರೆ ಸುದೀಪ್ ಅವರು ಇಂಡಸ್ಟ್ರಿಗೆ ಬಂದ ನಂತರ ಎಷ್ಟು ಶ್ರೀಮಂತರಾಗಿದ್ದಾರೆ ಗೊತ್ತಾ? ಹಾಗೂ ಇಂಡಸ್ಟ್ರಿಗೆ ಬಂದ ನಂತರ ಅವರ ನಿಜವಾದ ಆಸ್ತಿ ಎಷ್ಟು ಗೊತ್ತಾ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ. ಮೊದಲನೇದಾಗಿ, ಸುದೀಪ್ ಅವರಿಗೆ ಒಂದು ಚಿಕ್ಕದಾದ ಮನೆ ಇದೆ. ಹಾಗೂ ಸುದೀಪ್ ಅವರ ಬಳಿ ಹಲವಾರು ಕಾರ್ಗಳಿವೆ. ಮತ್ತು ಸುದೀಪ್ ಅವರಿಗೆ ಬೈಕ್ಗಳಂದ್ರೆ ತುಂಬಾ ಇಷ್ಟ. ಅವರ ಬಳಿ ಒಂದು BMW 1200 ಸೀರೀಸ್ ಬೈಕ್ ಕೂಡ ಇದೆ. ಹಾಗೂ ಸುದೀಪ್ ಅವರು ಒಂದು ಚಿತ್ರಕ್ಕೆ ಎಷ್ಟಪ್ಪ ತೆಗೆದುಕೊಳ್ತಾರೆ ಅಂದ್ರೆ, ಸುದೀಪ್ ಅವರು ಕೂಡ 12-14 ಕೋಟಿಯವರೆಗೂ ಒಂದು ಚಿತ್ರಕ್ಕೆ ಸಂಭಾವನೆಯನ್ನ ಪಡಿತಾರೆ. ಹಾಗಿದ್ರೆ ಸುದೀಪ್ ಅವರ ಒಟ್ಟಾರೆ ಆಸ್ತಿ ಎಷ್ಟಪ್ಪ ಅಂದ್ರೆ, ಬರೋಬ್ಬರಿ 170-200 ಕೋಟಿ ಇರಬಹುದು ಅಂತ ಮೂಲಗಳಿಂದ ತಿಳಿದು ಬರ್ತಿದೆ. ಸುದೀಪ್ ಅವರ ಬಗ್ಗೆ ಹೇಳಲೇಬೇಕಾದ ವಿಷಯ ಏನಪ್ಪ ಅಂದ್ರೆ, ಸುದೀಪ್ ಅವರು ಹಲವಾರು ವೃದ್ಧಾಶ್ರಮಗಳನ್ನ ನಡೆಸುತ್ತಿದ್ದಾರೆ. ಹಾಗೂ ಹಲವಾರು ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ ಹಾಗೂ ಇನ್ನೂ ಅನೇಕ ಜನರಿಗೆ ಕಷ್ಟ ಅಂತ ಬಂದವರಿಗೆ ಸುದೀಪ್ ಅವರು ಅವರ ಕೈಲಾದ ಸಹಾಯವನ್ನ ಮಾಡೇ ಮಾಡ್ತಾರೆ. ಆದರೆ ಸುದೀಪ್ ಅವರು ಮಾಡುವ ಸಹಾಯವನ್ನ ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಇದೇ ಇರ್ಬೋದು ಇವರ ದೊಡ್ಡತನ. ಇವರ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಏನಪ್ಪ ಅಂದ್ರೆ, ಇವರ ಕೋಟ್ಯಾಂತರ ಇವರ ಅಭಿಮಾನಿಗಳು. ಇವರ ಎಲ್ಲಾ ಆಸ್ತಿನೂ ಬೆಲೆ ಕಟ್ಟಬಹುದು, ಆದ್ರೆ ಇವರ ಅಭಿಮಾನಿಗಳನ್ನ ಮಾತ್ರ ಬೆಲೆ ಕಟ್ಟೋದಿಕ್ಕಾಗೋದಿಲ್ಲ. ಯಾಕಪ್ಪ ಅಂದ್ರೆ, ಸುದೀಪ್ ಅವರಿಗೆ ಇಡೀ ಕರ್ನಾಟಕದಲ್ಲದೆ ಇಡೀ ಭಾರತದಾದ್ಯಂತ ಅಭಿಮಾನಿಗಳು ಇರೋದು ಎಲ್ಲರಿಗೂ ಗೊತ್ತು. ನೀವು ಕೂಡ ಸುದೀಪ್ ಅವರ ನಿಜವಾದ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ, ಹಾಗೂ ಸುದೀಪ್ ಅಣ್ಣ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.